ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ನಿನ್ನೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಸ್ಐಟಿ ವಶಕ್ಕೆ. ರೇವಣ್ಣ ಬಂಧನ ಖಂಡಿಸಿ ಹೊಳೆ ನರಸೀಪುರದಲ್ಲಿ ಪ್ರತಿಭಟನೆ. ಸತೀಶ್ ಬಾಬುಗೆ 14 ದಿನಗಳ ನ್ಯಾಯಾಂಗ ಬಂಧನ. ಪ್ರಸ್ತುತ ಮೀಡಿಯಾದಲ್ಲಿ ವಿಕೃತ ಸನ್ನಿವೇಶಗಳ ನಿರಂತರ ಪ್ರಸಾರ. ಚಿತ್ರಕಲೆಗಳು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುತ್ತದೆ. ಚಿತ್ರಕಲಾವಿದ ಕೆಸಿ ಮಹದೇವಶೆಟ್ಟಿ ಪ್ರತಿಪಾದನೆ. ಅಶ್ಲೀಲ ವಿಡಿಯೋ ಮಾಡಿ ಮಹಿಳೆಯರಿಗೆ ಅವಮಾನ. ಜೆಡಿಎಸ್ ಪಕ್ಷದ ಚಿಹ್ನೆಯನ್ನ ಆಯೋಗ ರದ್ದುಪಡಿಸಬೇಕು. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮನವಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಶನಿವಾರ ಸಂಜೆ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿವಾಸದಿಂದ ರೇವಣ್ಣರನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾದ ಅಪಹರಣ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ಬೆನ್ನಲ್ಲಿ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರೇವಣ್ಣ ಬಂಧನಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಹುಡುಕಾಟ ನಡೆಸಿದ್ದಾರೆ. ಇದೇ ವೇಳೆ ರೇವಣ್ಣ ದೇವೇಗೌಡರ ಮನೆಯಲ್ಲಿರುವ ಮಾಹಿತಿ ತಿಳಿದು ಮನೆಗೆ ತೆರಳಿದೆ. ಸುಮಾರು 15 ನಿಮಿಷಗಳ ಕಾಲ ಬಾಗಿಲು ತೆರೆಯಲಿಲ್ಲ. ಆನಂತರ ರೇವಣ್ಣ ಸ್ವತಃ ಬಾಗಿಲು ತೆರೆದು ಹೊರಬಂದರು. ನಂತರ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿ ಕೆಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಶನಿವಾರ ರಕ್ಷಣೆ ಮಾಡಲಾಗಿದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ಎಸ್ಐಟಿ ಪೊಲೀಸರು ರಕ್ಷಣೆ ಮಾಡಿ ಕರೆದೊಯ್ದಿದ್ದಾರೆ. ಎಚ್ಡಿ ರೇವಣ್ಣ ಅವರ ಸಹಚರರು ತಮ್ಮ ತಾಯಿಯನ್ನು ಅಪಹರಿಸಿದ್ದಾರೆ ಎಂದು ಆರೋಪಿಸಿ 20 ವರ್ಷದ ಯುವಕನೊಬ್ಬ ಪೊಲೀಸ್ ದೂರು ದಾಖಲಿಸಿದ್ದಾರೆ. ಮಹಿಳೆಯನ್ನ ಹುಣಸೂರಿನಲ್ಲಿ ಪತ್ತೆ ಹಚ್ಚಲಾಗಿದೆ ಮತ್ತು ಪ್ರಸ್ತುತ ಅವರು ಮಹಿಳೆಯಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಅಪಹರಣ ಪ್ರಕರಣದ ಆರೋಪಿ ಸತೀಶ್ ಬಾಬು ಅಲಿಯಾಸ್ ಸತೀಶ್ ಬಾಬಣ್ಣನ ಪೊಲೀಸರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿತ್ರಕಲೆಗಳ ಶಿಬಿರಗಳು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಎಂದು ಮೈಸೂರಿನ ಶ್ರೀ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ ಪ್ರಾಂಶುಪಾಲ ಹಾಗೂ ಚಿತ್ರಕಲಾವಿದ ಕೆಸಿ ಮಹದೇವಶೆಟ್ಟಿ ಅಭಿಪ್ರಾಯಪಟ್ಟರು. ಹಾಸನದ ವಿದ್ಯಾನಗರ ಕಲಾಶ್ರೀ ಆರ್ಟ್ ಗ್ಯಾಲರಿ ಸಭಾಂಗಣದಲ್ಲಿ ಚಿತ್ಕಲಾ ಫೌಂಡೇಶನ್ ಹಾಗೂ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಗದಗ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೈಸೂರು ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲಾ ಶಿಬಿರೋತ್ಸವದ ಸಮಾರೋಪ ಹಾಗೂ ಚಿತ್ರ ಪ್ರದರ್ಶನದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಮೀಡಿಯಾದಲ್ಲಿ ನೋಡುತ್ತಿರುವ ದೃಶ್ಯಗಳು ತುಂಬಾ ಭಯಾನಕವಾದಂತಹ ಬದುಕನ್ನು ಮಕ್ಕಳು ಅನುಭವಿಸುತ್ತಿದ್ದಾರೆ. ಯಾವುದೇ ಚಾನೆಲ್ಗಳಲ್ಲಿ ನೋಡಿದ ವೇಳೆ ವಿಕೃತವಾದಂತಹ ಸನ್ನಿವೇಶಗಳು ನಮ್ಮ ಮುಂದೆ ಎದುರಾಗುತ್ತಿವೆ. ಇಂತಹ ಚಿತ್ರಕಲೆಗಳು ಒಂದು ಆಧ್ಯಾತ್ಮವನ್ನ ಮನಸ್ಸಿಗೆ ಶಾಂತಿಯನ್ನ ಮತ್ತು ಒಳ್ಳೆ ಸಂಸ್ಕಾರ ನೀಡುವಂತಹ ಕಲಾಕಾರವಾಗಿದೆ ಎಂದು ಹೇಳಿದರು. ಇಂತಹ ಕಲಾಕೃತಿಗಳನ್ನ ಇಂದಿನ ಮಕ್ಕಳು ಮತ್ತು ಯುವಜನರಲ್ಲಿ ಅತ್ಯಂತ ಅವಶ್ಯಕವಾಗಿದೆ ಎಂದು ಸಲಹೆ ನೀಡಿದರು. ಚಿತ್ರಕಲೆಯಲ್ಲಿ ಪ್ರಾಂಶುಪಾಲರಾಗಿ ನನಗೆ 32 ವರ್ಷಗಳ ಕಾಲ ಸೇವೆ ಮಾಡಲಾಗಿದ್ದು, ಚಿತ್ರಕಲೆಯಲ್ಲಿ ವಿಭಿನ್ನವಾದ ಕಲಾ ಪ್ರಕಾರಗಳನ್ನ ಭಾರತದ ಎಲ್ಲಾ ಭಾಗಗಳಲ್ಲೂ ನೋಡುತ್ತೇವೆ. ಅದೇ ಒಂದು ಸಾಂಪ್ರದಾಯಿಕ ಕಲಾಕೃತಿಯನ್ನ ಗಮನಿಸಿದರೆ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆ ತುಂಬಾ ಅತ್ಯಂತ ಎತ್ತರದ ಪ್ರಭಾವಿ ಚಿತ್ರಕಲೆ ಎಂದು ಹೇಳಬಹುದು. ವಿಜಯನಗರ ಅರಸು ಕಾಲದಲ್ಲಿ ಪಥನ, ನಂತರ ಅಲ್ಲಿದ್ದ ಕಲಾವಿದರು ಲೇಪಾಕ್ಷಿ, ಸೂರಾಪುರ, ಕಿನ್ನಾಳ, ಮೈಸೂರು ಭಾಗಕ್ಕೆ ಚದುರಿ ಹೋಗುತ್ತಾರೆ ಎಂದರು. ಅಲ್ಲಿ ನೆಲೆ ನಿಂತಹ ಕಲಾವಿದರು ಒಂದು ಹೊಸ ಶೈಲಿಯನ್ನ ಹುಟ್ಟು ಹಾಕ್ತಾರೆ. ಹೊಸ ಕಲಾಕೃತಿಯೇ ಮೈಸೂರು ಶೈಲಿಯ ಕಲಾಶೈಲಿಯಾಗಿದ್ದು, ಇದೊಂದು ಸಾಂಪ್ರದಾಯಿಕ ಶೈಲಿಯಾಗಿರುವುದರಿಂದ ಇಲ್ಲಿನ ಚಿತ್ರಕಲೆಗಳನ್ನ ದೇವಾದಿದೇವತೆಗಳ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿಸಿರುವ ಕಲಾ ಪ್ರಕಾರವಾಗಿದೆ. ಹಿಂದೆ ಇದು ದೇವರ ಫೋಟೋಗಳು ಬರುವ ಮೊದಲು ಶ್ರೀಮಂತರ ಸ್ವತ್ತಾಗಿತ್ತು, ಈಗ ಜನಸಾಮಾನ್ಯರ ಸ್ವತ್ತಾಗಿದೆ ಎಂದು ಹೇಳಿದರು. ಚಿತ್ಕಲಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಹಾಗೂ ಚಿತ್ರಕಲಾವಿದ ಬಿಎಸ್ ದೇಸಾಯಿ ಮಾತನಾಡಿ, ಒಂದು ಶಿಬಿರ ಹಾಗೂ ಶಿಬಿರೋತ್ಸವವನ್ನು ಹಾಸನ ನಗರದಲ್ಲಿ ಮಾಡಲಾಗಿದ್ದು, ಪ್ರಥಮ ಬಾರಿಗೆ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆಯನ್ನ ಮಹಿಳೆಯರು, ಮಕ್ಕಳು, ಯುವಕರೆಲ್ಲರೂ ಸೇರಿ ಮಾಡಲಾಗಿದ್ದು, ಬೇರೆ ಬೇರೆ ಜಿಲ್ಲೆಯವರು ಭಾಗವಹಿಸಿರುವುದು ಸಂತೋಷವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗದಗದ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಸಂಸ್ಥಾಪಕರಾದ ವಿಜಯ ಕಿರೇಸೂರ, ಚಿತ್ರಕಲಾ ಶಿಬಿರೋತ್ಸವ ಸಂಚಾಲಕ ಬಿಎಸ್ ದೇಸಾಯಿ, ನಿರ್ಮಲಾ ಚಿತ್ರಕಲಾ ಶಾಲೆ ಪ್ರಾಂಶುಪಾಲ ಆರ್ಸಿ ಕಾಡದಕಟ್ಟಿ, ಕುಶಾಲನಗರದ ಚಿತ್ರಕಲಾವಿದ ಊರಾ ನಾಗೇಶ್, ಬೆಂಗಳೂರಿನ ಆರ್ ಚೇತನ್, ಮೈಸೂರಿನ ಡಿ ತೇಜಸ್ವಿನಿ, ಚಾಮರಾಜನಗರದ ಎಸ್ ಬಸವರಾಜು, ಚಿತ್ರದುರ್ಗದ ಗಡಾರಿ ಶಿವಬಾಬು, ಮಂಡ್ಯದ ನಂದನ್, ಸುಪ್ರೀತ್, ಕೃಷ್ಣಾಚಾರಿ, ಚಂದ್ರಕಾಂತ್, ಬಸವರಾಜು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ನನ್ನ ಹೆಸರು ಮಹಾದೇವ್ ಶೆಟ್ಟಿ ಅಂತ ಹೇಳಿ, ಮೈಸೂರಿನ ಶ್ರೀ ಕಲಾನಿಕೇತನ್ ಸ್ಕೂಲ್ ಆಫ್ ಆರ್ಟಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಪ್ರಿನ್ಸಿಪಲ್ ಆಗಿ ಒಂದು 32 ವರ್ಷ ಸರ್ವಿಸ್ ಆಗಿದೆ. ಈ ಕಲೆಗಳಲ್ಲಿ ವಿಭಿನ್ನವಾದಂಥ ಕಲಾ ಪ್ರಕಾರಗಳನ್ನು ನಾವು ಭಾರತದ ಎಲ್ಲ ಮೂಲೆ ಮೂಲೆಯಲ್ಲೂ ನಾವು ನೋಡ್ತೀವಿ. ಅದೇ ಒಂದು
ಸಾಂಪ್ರದಾಯಿಕ ಶೈಲಿಯ ಕಲಾಕೃತಿಯನ್ನು ಗಮನಿಸಿದಾಗ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆ ತುಂಬ ಅತ್ಯಂತ ಎತ್ತರದ ಮತ್ತು ಅತ್ಯಂತ ಪ್ರಭಾವಿ ಚಿತ್ರಕಲಾ ಪ್ರಕಾರ ಅಂತಲೇ ಹೇಳ್ಬೋದು. ವಿಜಯ ಮೈಸೂರು ಸಾಂಪ್ರದಾಯಿಕ ಶೈಲಿಯ ಒಂದು ಶಿಬಿರವನ್ನು, ಶಿಬಿರೋತ್ಸವವನ್ನು ಹಾಸನದಲ್ಲಿ ನಾವು ಮಾಡಿದ್ದು. ಹಾಸನದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆಯನ್ನು ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಎಲ್ಲರೂ ಸೇರಿ ಮಾಡಿದಂಥದ್ದು. ಬೇರೆ ಬೇರೆ ಜಿಲ್ಲೆಯವರು ಇದರೊಳಗೆ ಭಾಗವಹಿಸಿದ್ದು ತುಂಬ ಸಂತೋಷ. ಮತ್ತೆ ಹೆಚ್ಸಿಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್, ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಯೂಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, 100ರಷ್ಟು ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಅಶ್ಲೀಲ ವಿಡಿಯೋ ಮಾಡಿ ಮಹಿಳೆಯರನ್ನು ಅವಮಾನಿಸಿರುವ ಘಟನೆ ನಡೆದಿರುವುದರಿಂದ ಜೆಡಿಎಸ್ ಪಕ್ಷದ ತೆನೆ ಹೊತ್ತ ಚಿಹ್ನೆಯನ್ನು ಚುನಾವಣಾ ಆಯೋಗ ರದ್ದುಪಡಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ ಜೆಡಿಎಸ್ ಪಕ್ಷದ ಚಿಹ್ನೆಯಾಗಿರುವ ಹೊರೆ ಹೊತ್ತ ಮಹಿಳೆ ಚಿಹ್ನೆಯನ್ನು ಹಾಕಿಕೊಂಡಿದ್ದ ಇಂಥ ಅಶ್ಲೀಲ ವಿಡಿಯೋ ಘಟನೆಯಿಂದ ಇಡೀ ಮಹಿಳೆಯರನ್ನೇ ಅವಮಾನಿಸಿ ಅಪಮಾನಿಸಿರುವ ಘಟನೆ ನಡೆದಿರುವುದರಿಂದ ಚುನಾವಣಾ ಆಯೋಗ ಆ ಚಿಹ್ನೆಯನ್ನು ರದ್ದುಪಡಿಸಬೇಕು ಎಂದರು. ಅಶ್ಲೀಲ ವಿಡಿಯೋ ವಿಚಾರವಾಗಿ ಸಂಸದ ಪ್ರಜ್ವಲ್ ರೇವಣ್ಣರನ್ನು ವಿದೇಶಕ್ಕೆ ಹಾರಿ ಹೋಗಲು ಅವಕಾಶ ಕೊಟ್ಟವರು ಯಾರು? ಎಸ್ಐಟಿಯು ಸರಿಯಾದ ತನಿಖೆ ನಡೆಸಿ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮನವಿ ಮಾಡಿದರು. ನಮ್ಮ ರಾಜ್ಯದಲ್ಲಿ ಉಮೇಶ್ ರೆಡ್ಡಿ ಒಬ್ಬರನ್ನೇ ನೋಡಿದ್ದೆವು, ಈಗ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಪ್ರಪಂಚದಲ್ಲಿ ಗಿನ್ನಿಸ್ ದಾಖಲೆಯಲ್ಲಿದ್ದಾರೆ. ಇದಕ್ಕೆ ಅವರ ತಂದೆ ರೇವಣ್ಣನವರೇ ಕಾರಣ ಎನಿಸುತ್ತದೆ. 5 ವರ್ಷ ಯಾವ ಕೆಲಸ ಮಾಡದೆ ಮನೆ ತೋಟದಲ್ಲಿ ಏನೇನು ಮಾಡುತ್ತಿದ್ರು? ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ನಾಯಕರು ಸಂಸದರಾಗಿ ಒಳ್ಳೆ ಕೆಲಸ ಮಾಡಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. ಇಂತಹ ಕೃತ್ಯ ಮಾಡಿರುವ ಆತನನ್ನ ತಕ್ಷಣವೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರಜ್ವಲ್ ರೇವಣ್ಣನ ಎಲ್ಲಾ ಕೃತ್ಯಗಳಿಗೆ ಪ್ರಮುಖ ಕಾರಣ ತಂದೆ ತಾಯಿಯಾದವರು. ಮೊದಲೇ ಮಕ್ಕಳ ಮೇಲೆ ನಿಗಾ ಇಡಬೇಕಾಗಿತ್ತು. ಆದರೆ ಈತ ಸಂಸದರಾಗಿ 4.5 ವರ್ಷ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತು ಸಭೆಗಳಲ್ಲಿ ಭಾಗವಹಿಸಲಿಲ್ಲ. ಆಗಲೇ ಎಚ್ಚೆತ್ತುಕೊಂಡಿದ್ರೆ ಇಂತಹ ಅನಾಹುತ ಸಂಭವಿಸುತ್ತಿರಲಿಲ್ಲ ಎಂದು ಸಲಹೆ ನೀಡಿದರು. ಹೆಚ್ಸಿಎ ನ್ಯೂಸ್ ಹಾಸನ್. ಪರೋಕ್ಷವಾಗಿ ಎಲ್ಲರೂ ಕೂಡ ನಾವು ಯಾವಾಗಲೂ ಒಂದು ವರ್ಷದಲ್ಲಿ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಾವೆಲ್ಲ ಕೂಡ ಆಸ್ಪಿರೆಂಟ್ ಆಗಿದ್ದ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ನ ನಮ್ಮ ಜಿಲ್ಲಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಅಭ್ಯರ್ಥಿನ ಆಯ್ಕೆ ಮಾಡಿಕೊಟ್ರು. ಅದೇ ರೀತಿ ಸಣ್ಣ ಪುಟ್ಟ ಲೋಪ ಇದ್ರೆ ಎಲ್ಲ ಸರಿ ಮಾಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ನಾವು ಏನು ಕೆಲಸ ಮಾಡಿದ್ದು ಈ ಮತದಾರರಿಗೂ ನನ್ನ ಆತ್ಮೀಯ ಪತ್ರಕರ್ತರು, ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಎಲ್ಲರೂ ಕೂಡ
ಒಟ್ಟಾಗಿ ಒಂದು ಮತ ನೀಡಿದರೆ ನಮ್ಮ ಅಭ್ಯರ್ಥಿ ಒಂದರಿಂದ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ತಕ್ಕಂಥದ್ದು ಖಚಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ನನ್ನ ಜಿಲ್ಲೆಯ ಜನತೆಗೆ, ನಮ್ಮ ಪಕ್ಷದ ಮುಖಂಡರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದ್ರು ಎಲ್ಲರಿಗೂ ನನ್ನ ಆತ್ಮೀಯ ಅಭಿನಂದನೆಗಳು. ಉದ್ದೇಶ ಇಷ್ಟೇ, ಅದು ಮುಖ್ಯವಾಗಿ ನಮಗೆ ಇದು ಯಾಕಂದ್ರೆ ಸಬ್ಜೆಕ್ಟಿವ್ ಬಂದ್ಬಿಡಿದ್ದು ನೀವು ಡೈರೆಕ್ಟ್ ಹೇಳ್ತಾ ಇದ್ದೀರ. ಥ್ಯಾಂಕ್ ಯು. ವಾಸ್ತು ಶೈಲಿಗಳು, ಅವಶೇಷಗಳು ಎಷ್ಟೇ ವರ್ಷಗಳಾದರೂ ಕುತೂಹಲ ಕೆರಳಿಸುತ್ತವೆ, ಏಕೆಂದರೆ ಅವುಗಳ ನಿರ್ಮಾಣದಲ್ಲಿ ಹಳೆಯ ಸತ್ಯಗಳು ಅಡಗಿರುತ್ತವೆ. ಹಳೆ ಕಟ್ಟಡದಲ್ಲಿಯ ಪ್ರತಿ ಇಟ್ಟಿಗೆಯಲ್ಲೂ ಒಂದೊಂದು ಕತೆ ಇರುತ್ತೆ. ಅಂತಹ ಒಂದು ಸ್ಥಳ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿಯಲ್ಲಿ ರೋಸರಿ ಚರ್ಚ್ ಎಂದು ಕರೆಯಲ್ಪಡುವ ತೇಲುವ ಚರ್ಚ್ ಶ್ರೀಮಂತ ಇತಿಹಾಸ ಹೊಂದಿದೆ. ಇದನ್ನು ಮುಳುಗುವ ಚರ್ಚ್ ಎಂದು ಕರೆಯುತ್ತಾರೆ. ಇಲ್ಲಿ ಯಾವುದೇ ಗಂಟೆಗಳು ಬಾರಿಸುವುದಿಲ್ಲ, ಯಾವುದೇ ಬಣ್ಣದ ಗಾಜಿನ ಕಿಟಕಿಗಳಿಂದ ಒಳಾಂಗಣ ಅಲಂಕರಿಸಲ್ಪಟ್ಟಿಲ್ಲ, ಮೇಲ್ಛಾವಣಿ ಇಲ್ಲದ ಈ ಚರ್ಚ್ ಅವಶೇಷದೊಳಗೆ ಸೂರ್ಯನ ಬೆಳಕು ಬರುತ್ತದೆ. ಮಳೆಗಾಲದಲ್ಲಿ ನೀರಿನ ಅಲೆಗಳು ಅದರ ರಚನೆಯು ಪಾಚಿಯಿಂದ ಆವೃತವಾದ ಗೋಡೆಗಳ ವಿರುದ್ದವಾಗಿ ಚಿಮ್ಮುತ್ತವೆ. ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಗ್ರಾಮದ ಹೇಮಾವತಿ ನದಿಯ ದಡದಲ್ಲಿ ನಿರ್ಮಿಸಲಾದ ಇದು ಗ್ರಾಮದ ಹಿಂದೆ ಕಂಡುಬರುವ ಅವಶೇಷವಾಗಿದೆ. ಇದನ್ನು 1860ರಲ್ಲಿ ಅಬ್ಬೆ ಜೆಎ ಡುಬೋಯ್ಸ್ ಎಂಬ ಫ್ರೆಂಚ್ ಮಿಷನರಿ ನಿರ್ಮಿಸಿದ್ದಾರೆ. 1960ರಲ್ಲಿ ಗೊರೂರು ಹೇಮಾವತಿ ಅಣೆಕಟ್ಟನ್ನು ನದಿ ಮೇಲೆ ನಿರ್ಮಿಸಲಾಯಿತು. ಇದು ಚರ್ಚ್ ಪ್ರದೇಶದ ಸುತ್ತಲಿನ ಎಲ್ಲ ಹಳ್ಳಿಗಳಿಗೆ ಹಾನಿ ಮಾಡಿತು. ಅದರಿಂದ ಪ್ರತಿ ವರ್ಷ ಮಾನ್ಸೂನ್ ಸಮಯದಲ್ಲಿ ಚರ್ಚ್ ಈ ಪ್ರದೇಶ ನೀರಿನಿಂದ ತುಂಬಿರುತ್ತದೆ. ಚರ್ಚ್ ಕಟ್ಟಡದ ಉಳಿದಿರುವ ಅವಶೇಷದ ಚೌಕಟ್ಟನ ನೀರು ಆವರಿಸುತ್ತದೆ. ಇದರ ಹೊರತಾಗಿಯೂ ಚರ್ಚ್ ಗಟ್ಟಿಯಾಗಿ ನಿಂತಿದೆ. ಅದರ ರಚನೆಯ ಮೂರನೇ ಒಂದು ಭಾಗದಷ್ಟು ಮಾತ್ರ ನೀರಿನ ಮೇಲ್ಮೈಯಲ್ಲಿರುತ್ತದೆ. ಇದರಿಂದಾಗಿಯೇ ಇದು ಫ್ಲೋಟಿಂಗ್ ಚರ್ಚ್ ಎಂಬ ಹೆಸರುಗಳನ್ನು ಪಡೆದುಕೊಂಡಿದೆ. ಹತ್ತಿರದ ಗೊರೂರು ಅಣೆಕಟ್ಟೆಗೆ ಭೇಟಿ ನೀಡುವ ಪ್ರವಾಸಿಗರು ಅದರ ಗೇಟ್ಗಳ ಮೂಲಕ ನೀರಿನ ಪ್ರವಾಹವನ್ನು ವೀಕ್ಷಿಸಲು ದೋಣಿಗಳನ್ನು ಬಾಡಿಗೆ ಪಡೆಯುತ್ತಾರೆ. ಸುತ್ತಲಿನ ಪ್ರದೇಶದ ಮೀನುಗಾರರಿಂದ ಐತಿಹಾಸಿಕ ತಾಣದ ಪ್ರವಾಸ ವಿವರವನ್ನು ಕೇಳಬಹುದು. ಬೇಸಿಗೆ ತಿಂಗಳುಗಳಲ್ಲಿ ಚರ್ಚ್ಗೆ ಭೇಟಿ ನೀಡಿ ಇಂದು ಚರ್ಚಿನ ಪ್ರಾಚೀನ ಅವಶೇಷಗಳು ಅದರ ವಿಶಿಷ್ಟ ಗುಣಮಟ್ಟಕ್ಕಾಗಿ ಪ್ರವಾಸಿಗರಲ್ಲಿ ಜನಪ್ರಿಯವಾಗಿದೆ. ಆದರೆ ಇದೀಗ ಹೇಮಾವತಿ ಡ್ಯಾಂನಲ್ಲೂ ನೀರಿಲ್ಲದೆ ಚರ್ಚ್ ಬಳಿ ಕೂಡ ನೀರಿಲ್ಲ. ಒಣ ಭೂಮಿ ಮೇಲೆ ಬಿಸಿಲಿನಲ್ಲಿ ಒಣಗುತ್ತಿರುವ ಚರ್ಚ್ ಅನ್ನ ಪ್ರೇಕ್ಷಣೀಯ ಸ್ಥಳ ಎಂದು ಜಿಲ್ಲೆಯಲ್ಲಿ ಗುರುತಿಸಿದರೂ ಅದು ಇನ್ನಷ್ಟು ದಿನಗಳಲ್ಲಿ ಮಾಯವಾಗುವ ಸಂಭವವಿದೆ. ಎಚ್ಸಿಎನ್ ನ್ಯೂಸ್ ಹಾಸನ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ ಸಿಎ ಕೇಳಿದೀನಿ, ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿಯು ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ಎಪಿ ಟ್ಯಾಲಿ ಪವರ್ ಬಿಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಎಸ್ಐಟಿಯಿಂದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಂಧನ ಖಂಡಿಸಿ ಹೊಳೆ ನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹೊಳೆ ನರಸೀಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಎಚ್ಡಿ ರೇವಣ್ಣ ಅಭಿಮಾನಿಗಳು ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಪ್ರವೀಣ್ ಕುಮಾರ್ಗೆ ಮನವಿ ಸಲ್ಲಿಸಿದರು. ಎಚ್ಡಿ ರೇವಣ್ಣ ಬಂಧನವಾಗಿದ್ದು ಹೊಳೆ ನರಸೀಪುರ ಪಟ್ಟಣದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಕೋರಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಹೊಳೆನರಸೀಪುರ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ ಹೊಳೆನರಸೀಪುರದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಆದಾಗ್ಯೂ ಹೊಳೆನರಸೀಪುರ ಪಟ್ಟಣದಾದ್ಯಂತ ನೀರವ ಮೌನ ಆವರಿಸಿದೆ. ಅದಕ್ಕೆ ತಕ್ಕಂತೆ ಭಾನುವಾರ ರಜಾ ದಿನವಾದ ಹಿನ್ನೆಲೆ ಹೆಚ್ಚು ಜನಜಂಗುಳಿ ಇದ್ದ ಸ್ಥಳಗಳಲ್ಲಿ ಜನರೇ ಇಲ್ಲದೆ ಬಿಕೋ ಎನ್ನುತ್ತಿದೆ. ಸದಾ ಜನರಿಂದ ತುಂಬಿ ತುಳುಕುತ್ತಿದ್ದ ರೇವಣ್ಣ ಮನೆ ಖಾಲಿ ಖಾಲಿಯಾಗಿದೆ. ನಿನ್ನೆ ರೇವಣ್ಣ ಮನೆ ಮಹಜರ್ ವೇಳೆ ಹೊರಗಡೆ ಜನರಿಂದ ತುಂಬಿದ್ದು ಇಂದು ರಸ್ತೆ ಖಾಲಿಯಾಗಿದೆ.
ರೇವಣ್ಣ ಪತ್ನಿ ಭವಾನಿ ಮನೆಯಲ್ಲೇ ಇದ್ದಾರೆ ಎಂದು ಹೇಳಲಾಗುತ್ತಿದ್ದು, ರೇವಣ್ಣ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಒಂದು ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜಿಸಲಾಗಿದೆ. ಹೆಚ್ಸಿಎನ್ ನ್ಯೂಸ್ ಹೊಳೆ ನರಸೀಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಆರ್ಸಿ ರಸ್ತೆಯ ಎಸ್ಪಿ ಕಚೇರಿ ಪಕ್ಕದಲ್ಲಿರುವ ಸಂಸದರ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಂತ್ರಸ್ತೆಯರ ಜೊತೆ ಸ್ಥಳ ಪರಿಶೀಲನೆ ನಡೆಸಿದ ಬೆನ್ನಲ್ಲೆ ಭಾನುವಾರ ಬೆಳಗ್ಗೆಯೂ ಸಹ ಎಸ್ಐಟಿ ಅಧಿಕಾರಿಗಳ ತಂಡ ಎಂಪಿ ನಿವಾಸವನ್ನ ತನ್ನ ವಶಕ್ಕೆ ಪಡೆದು ಇನ್ನೂ ಹೆಚ್ಚಿನ ತನಿಖೆ ಮಾಡಲು ಮುಂದಾಗಿದೆ. ಸಂತ್ರಸ್ತರು ತಮ್ಮ ಮೇಲೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿದೆ ಎಂದು ದೂರು ಕೊಟ್ಟಿದ್ದರು. ಈ ಹಿನ್ನೆಲೆ ಶನಿವಾರ ರಾತ್ರಿ 12 ಗಂಟೆವರೆಗೂ ಎಂಪಿ ನಿವಾಸದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ಎಸ್ಐಟಿ ಮುಂದಿನ ತನಿಖೆ ಹಾಗೂ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಹಿನ್ನೆಲೆ ತನಿಖೆ ಬಳಿಕ ಗೇಟ್ಗೆ ಬಿಗ ಹಾಕುವ ಮೂಲಕ ಇತರರಿಗೆ ಈ ನಿವಾಸದ ಒಳಗೋಗಲು ನಿರ್ಬಂಧಿಸಲಾಗಿದೆ. ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವರ್ಣ ಮತ್ತು ಪಿಎಸ್ಐ ಕುಮುದ ಅವರಿಂದ ಸಂತ್ರಸ್ತೆಯ ಮಹಜರು ಮಾಡಲಾಗಿದೆ. ಎಂಪಿ ನಿವಾಸಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು, ಜೊತೆಗೆ ಮತ್ತೆ ಯಾರ್ಯಾರು ಸಂತ್ರಸ್ತರು ಎಂಪಿ ನಿವಾಸದಲ್ಲಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ದೂರು ನೀಡಿದರೆ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ನಡೆಸುವ ಸಾಧ್ಯತೆಯಾಗಬಹುದು. ಸಂಸದ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ವಿದೇಶಕ್ಕೆ ಹಾರಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಇದೇ ವಿಚಾರವಾಗಿ ಈಗಾಗಲೇ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಿನ್ನೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಸ್ಐಟಿ ವಶಕ್ಕೆ. ರೇವಣ್ಣ ಬಂಧನ ಖಂಡಿಸಿ ಹೊಳೆ ನರಸೀಪುರದಲ್ಲಿ ಪ್ರತಿಭಟನೆ. ಸತೀಶ್ ಬಾಬುಗೆ 14 ದಿನಗಳ ನ್ಯಾಯಾಂಗ ಬಂಧನ. ಪ್ರಸ್ತುತ ಮೀಡಿಯಾದಲ್ಲಿ ವಿಕೃತ ಸನ್ನಿವೇಶಗಳ ನಿರಂತರ ಪ್ರಸಾರ. ಚಿತ್ರಕಲೆಗಳು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುತ್ತದೆ. ಚಿತ್ರಕಲಾವಿದ ಕೆಸಿ ಮಹದೇವಶೆಟ್ಟಿ ಪ್ರತಿಪಾದನೆ. ಅಶ್ಲೀಲ ವಿಡಿಯೋ ಮಾಡಿ ಮಹಿಳೆಯರಿಗೆ ಅವಮಾನ. ಜೆಡಿಎಸ್ ಪಕ್ಷದ ಚಿಹ್ನೆಯನ್ನ ಆಯೋಗ ರದ್ದುಪಡಿಸಬೇಕು. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.